ನಮ್ಮ ತೋಟದಲ್ಲಿ ಬೆಳೆದಿರೋ ಸೊಪ್ಪು. ಕಿಲ್ಕಿರೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ನಮ್ಮ ತೋಟದಲ್ಲಿ ಬೆಳೆದಿರೋದು ಅಣ್ಣೆ ಸೊಪ್ಪು. ಗಿರೆ ಸೊಪ್ಪು, ಹಸ್ಕುಟ್ಕಿನ ಸೊಪ್ಪು, ಅಣ್ಣೆ ಸೊಪ್ಪು, ಟೀನ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸೊಪ್ಪು, ನೀರಾಕಿ ತರ್ಣಿಕಾಳು, ಹುಳ್ಳಿಕಾಳು, ನೀರು ಕಾದಂತರ ಹುಳ್ಳಿ ಕಾಳು ತರ್ಣಿ ಕಾಳು ಹಾಕಿ ಸೊಪ್ಪನ್ನು ತೊಳೆದು ಇಟ್ಟುಕೊಳ್ಳಿ. ಕಾಳು ಬೆಂದಂತರ ಸೊಪ್ಪು ತುಂಬಿ ಟೊಮೆಟೊ ಹಾಕಿ ಶುದ್ಧವಾದ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ತಕ್ಕಷ್ಟು ಕೆಂಪಾಳ ಉರ್ಕಬೇಕು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಮೆಣಸಿನಕಾಯಿ ಹುರ್ಕೊಳ್ಳಿ.
ಮೆಣಸಿನ್ಕಾಯಿ ದುಂಡು ಕೊರ್ಕೋಬೇಕು. ಮೆಣಸು ಜೀರಿಗೆ ಹುರ್ಕೊಳ್ಳಿ. ಆಯ್ತು ರೀ, ಮೆಣಸು ಜೀರಿಗೆ ಕಾಯಿ ತುರಿ ಸ್ವಲ್ಪ ಹಾಕಿ ಹುರ್ಕೊಳ್ಳಿ. ಬೆಂದಿರೋ ಟೊಮೆಟೊ ಹಾಕಿ. ಬೆಂದಿರೋ ಸೊಪ್ಪು ನೀರನ್ನು ಬಸಿದುಕೊಳ್ಳಿ. ಹುಣಸೆಹಣ್ಣು, ಸೊಪ್ಪು ಕಾಯಿ ಬೇಯಿಸಿರೋದು ನೀರನ್ನು ಹಾಕಿ. ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕಿ. ಬೆಂದಿರೋ ಸ್ವಲ್ಪ ಹುಳಿ ಕಾಳು ಸೊಪ್ಪು ಹಾಕಿ ರುಬ್ಕೊಳ್ಳಿ. ನುಣ್ಣಿಗೆ ರುಬ್ಬಿ. ಶುದ್ಧವಾದ ಎಣ್ಣೆ ಹಾಕಿ. ಎಣ್ಣೆ ಕಾದಂತರ ಸಾಸಿವೆ ಹಾಕಿ. ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ರುಬ್ಬಿರೋ ಮಸಾಲೆ ಹಾಕಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ. ಶುದ್ಧವಾದ ಎಣ್ಣೆ ಹಾಕಿ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಂದಿರೋ ಸ್ವಲ್ಪ ಹುಳಿ ಕಾಳು ಸೊಪ್ಪು ಹಾಕಿ ರುಬ್ಕೊಳ್ಳಿ. ಕಾಯಿ ತುರಿಯನ್ನು ಹಾಕಿ. ರುಚಿ ತಕ್ಕಷ್ಟು ಉಪ್ಪು. ನೀರು ಹಾಕಿ. ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ. ಕುದ್ದ ನೀರಿಗೆ ರಾಗಿ ಹಸಿಟ್ಟು ಹಾಕಿ.
ಎಂದಂತರ ಮುದ್ದೆಯನ್ನು ತಿರುಗಿರಿ. ರಾಗಿ ಮುದ್ದೆ ಜೊತೆ ಬಸ್ಸಾರು ಊಟ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. Thank you.